ಎಲ್ಲರಿಗೂ ನಮಸ್ಕಾರ. ಇಲ್ಲಿದೆ ಒಂದು ಆರೋಗ್ಯಕರ ಸುದ್ದಿ. ಚಳಿಗಾಲದಲ್ಲಿ ನೆಗಡಿ, ಕೆಮ್ಮು, ಸೈನಸ್ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ತಣ್ಣನೆಯ ವಾತಾವರಣ ನಿಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದು. ಇದನ್ನು ತಡೆಗಟ್ಟಲು ದೇಹದಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಬೇಕು. ದೇಹದಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಿಸಲು ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ ಇರುವ ಆಹಾರಗಳನ್ನು ಸೇವಿಸಬೇಕು. ಆದ್ದರಿಂದ ಚಳಿಗಾಲದಲ್ಲಿ ಈ ಹಣ್ಣು ಹಾಗೂ ತರಕಾರಿಗಳು ನಿಮ್ಮ ಆರೋಗ್ಯ ಕ್ರಮದಲ್ಲಿ ಸೇರಿಸಿದರೆ ಕಾಯಿಲೆಗಳನ್ನು ತಡೆಗಟ್ಟಬಹುದಾಗಿದೆ. ಸಿಟ್ರಸ್ ಹಣ್ಣುಗಳು ಕಿತ್ತಳೆ, ನಿಂಬೆಹಣ್ಣು, ದ್ರಾಕ್ಷಿ, ಮೂಸುಂಬೆ, ಕಿವಿ ಹಣ್ಣುಗಳನ್ನು ತಿನ್ನಿ. ಇವುಗಳ ಸಮಸ್ಯೆಯಿಂದ ದೇಹದಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚುವುದು. ಇನ್ನು ಚಳಿಗಾಲದಲ್ಲಿ ತ್ವಚೆ ಒಣಗುವುದು ಹಾಗೂ ಒಡೆಯುವ ಸಮಸ್ಯೆ ತಡೆಗಟ್ಟುವಲ್ಲಿಯೂ ಈ ಹಣ್ಣುಗಳು ಸಹಕಾರಿಯಾಗಿದೆ. ಈ ಹಣ್ಣುಗಳ ಸೇವಿಸಿದಾಗ ಇವು ದೇಹದಲ್ಲಿರುವ ಬೇಡದ ಕಲ್ಮಶಗಳನ್ನು ಹೊರಹಾಕುವುದರಿಂದ ತ್ವಚೆ ಕಾಂತಿ ಹೆಚ್ಚಾಗುವುದು. ದಾಳಿಂಬೆ ಚಳಿಗಾಲದಲ್ಲಿ ತಿನ್ನಬೇಕಾದ ಮತ್ತೊಂದು ಹಣ್ಣೆಂದರೆ ದಾಳಿಂಬೆ. ಇದರಲ್ಲಿ ಪಾಲಿನೋಫಿಲ್ ಆಕ್ಸಿಡೆಂಟ್ಗಳು ಹಾಗೂ ಉರಿಯೂತ ಕಡಿಮೆ ಮಾಡುವ ಅಂಶ ಅಧಿಕವಾಗಿರುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ತುಂಬ ಸಹಕಾರಿಯಾಗಿದೆ. ದಾಳಿಂಬೆಯನ್ನು ತಿನ್ನೋದ್ರಿಂದ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಅಧಿಕವಾಗುವುದು ಕೊಲೆಸ್ಟ್ರಾಲ್ ನಿಯಂತ್ರಿಸುವಲ್ಲಿ ತುಂಬ ಸಹಕಾರಿ. ದಾಳಿಂಬೆ ಚಳಿಗಾಲದಲ್ಲಿ ಕಾಡುವ ಶೀತವನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿಯಾಗಿದೆ. ಸೀಬೆಕಾಯಿ ಸೀಬೆ ಬೆಳೆ ತಿನ್ನೋದ್ರಿಂದ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ. ಸೇಬು ಬೆಳೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯೋದಿಲ್ಲ, ಅದನ್ನು ಕಾಶ್ಮೀರದಿಂದ ತರಿಸಲಾಗುವುದು. ಈ ಸೇಬು ಹಣ್ಣಿಗಿಂತ ಕಡಿಮೆ ಏನಿಲ್ಲ, ನಮ್ಮ ಮನೆಯ ತೋಟದ ಹಿತ್ತಲಿನಲ್ಲಿ ಬೆಳೆಯುವ ಸೀಬೆ ಹಣ್ಣು. ಹೌದು, ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B6, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಹಾಗೂ ಇತರ ವಿಟಮಿನ್ಸ್ಗಳು ಮತ್ತು ಖನಿಜಾಂಶಗಳಿದ್ದು ಚಳಿಗಾಲದಲ್ಲಿ ತಿನ್ನಲೇಬೇಕಾದ ಹಣ್ಣು ಇದಾಗಿದೆ. ಕೆಲವರು ಸೀಬೆಕಾಯಿ ತಿಂದರೆ ಶೀತವಾಗುತ್ತದೆ ಎಂದು ಹೇಳುವುದನ್ನು ಕೇಳಿರಬಹುದು. ಈ ಮಾತುಗಳನ್ನು ನಂಬಬೇಡಿ. ನೆಗಡಿ ಬಾರದಂತೆ ತಡೆಗಟ್ಟುವಲ್ಲಿ ಸೀಬೆಕಾಯಿ ಪರಿಣಾಮಕಾರಿಯಾಗಿದೆ. ಸೀತಾಫಲ ಸೀತಾಫಲ ಹಣ್ಣು ಚಳಿಗಾಲದಲ್ಲಿ ದೊರೆಯುವ ಸೀಸನ್ ಹಣ್ಣಾಗಿದೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ, ಕಬ್ಬಿಣಾಂಶ, ಮೆಗ್ನೀಷಿಯಂ, ವಿಟಮಿನ್ B6 ಹೀಗೆ ಅನೇಕ ವಿಟಮಿನ್ಗಳು ಹಾಗೂ ಪೋಷಕಾಂಶಗಳು ಇವೆ. ಈ ಹಣ್ಣುಗಳನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚುವುದು. ಇನ್ನು ಚಳಿಗಾಲದಲ್ಲಿ ತ್ವಚೆ ಸಮಸ್ಯೆ ಹೆಚ್ಚಾಗಿ ಕಾಡುವುದು. ಇದನ್ನು ತಡೆಗಟ್ಟುವುದರಲ್ಲಿ ತ್ವಚೆಯ ಆರೋಗ್ಯ ಕಾಪಾಡುವಲ್ಲಿ ಸೀತಾಫಲ ಸಹಕಾರಿಯಾಗಿದೆ. ಧನ್ಯವಾದಗಳು.